ಬಿ ಕಾಂ ಓದುತ್ತಿದ್ದೇನೆ. ನಮಗೆ ಶ್ಯಾಮರ ಸಾರಿಗೆ ಧನ್ಯವಾದಗಳು. ನಮಗೆ ಬಸ್ಸು ಮೊದಲಿಗೆ ನಮಗೆ ಧರ್ಮಸ್ಥಳ ನೋಡ್ತಿದ್ದೇನೆ, ಜಾಂಬೂರಿ ಕಲ್ಚರಲ್ ಆಕ್ಟಿವಿಟಿ ಹೋಗೋದಕ್ಕೆ ಸಾರ್ ಮೊದಲು ಫೀಸ್ ಕೇಳಿದ್ರು. ಆದರೆ ಹೆಣ್ಮಕ್ಕಳು ಕಲಿಸೋದಕ್ಕೆ ತುಂಬ ಭಯ ಬೀಳ್ತಾರೆ ತಂದೆ ತಾಯಿಗಳು. ಇಲ್ಲ ಪರವಾಗಿಲ್ಲ ಕಳಿಸಿ ಅಂದಿದ್ದಕ್ಕೆ ಮೋಹನ್ ರೆಡ್ಡಿ ಸರ್ ಅವರು ಹೇಳಿದ್ದಕ್ಕೆ ಕಳಿಸಿದ್ದರು. ಆಗ ಬಸ್ಸಿನ ವ್ಯವಸ್ಥೆ ಸ್ವಲ್ಪ ತೊಂದರೆಯಲ್ಲಿತ್ತು. ಆಗ ಸಾರ್ ನಾವು ಮಾತಾಡ್ತೀವಿ ಬನ್ನಿ, ಫಸ್ಟು ಹೋಗೋಣ ಬನ್ನಿ ಅಂತ ಹೇಳಿದ್ರು. ಆಗ ಶಾಂಬಯ್ಯ ಸರ್ ಅವರು ಸ್ವಲ್ಪ ಇದು ಬಸ್ಸಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು. ಆಗ ನಮಗೆ ಸ್ವಲ್ಪ ಇದು ಧೈರ್ಯ ಬಂತು. ಅದಕ್ಕೆ ಶಾಂಬಯ್ಯ ಸರ್ ಅವರಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳಿಗೆ ಮಧ್ಯಾಹ್ನದ ಶುಭೋದಯ. ಇವತ್ತು ಇಲ್ಲಿ ಯಾಕೆ ಸೇರಿದ್ದೀರಿ ಅಂತ ನಿಮ್ಗೆಲ್ರಿಗೂ ಗೊತ್ತು. ಇವತ್ತೇನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ವತಿಯಿಂದ ಸುಮಾರು ಒಂದು 50 ಜನ ವಿದ್ಯಾರ್ಥಿಗಳು ಮೂಡುಬಿದಿರೆಯಲ್ಲಿ ನಡೀತಕ್ಕಂತ ಒಂದು ಕಲ್ಚರಲ್ ಕಾರ್ಯಕ್ರಮಕ್ಕೆ ನೀವೆಲ್ಲ ಹೋಗ್ತಾ ಇದ್ದೀರ. ಅದಕ್ಕೆ ನಿಮ್ಮ ಮನೆಗಳಲ್ಲಿ ಒಪ್ಪಿಸಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮೋಹನ್ ರೆಡ್ಡಿ ಸರ್ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮುಳಬಾಗಲು ಪ್ರಥಮ ದರ್ಜೆ ಕಾಲೇಜಿಗೆ ಸುಮಾರು ಗ್ರಾಮೀಣ ಭಾಗಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಸರ್, ಅದು ಒಳ್ಳೆಯ ಕಾರ್ಯಕ್ರಮ. ಅದು ಹೋಗಿ ಬರಲಿಕ್ಕೆ ಮಕ್ಕಳಿಗೆ ಬಸ್ ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಸಹಕಾರಿ ಆಗುತ್ತೆ ಅಂತ ನಮ್ಮ ಸಾರು ನನ್ನನ್ನು ಕೇಳಿದರು. ನಾನು ಈ ಮಾತನ್ನು ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಶಾಂಬಯ್ಯಣ್ಣ ಅವ್ರಿಗೆ ಹೇಳಿದಾಗ ಮನಸ್ಪೂರ್ವಕವಾಗಿ ಒಪ್ಕೊಂಡ್ರು. ಏ ನಮ್ಮ ಮಕ್ಕಳು, ನಮ್ಮ ತಾಲೂಕಿನ ಮಕ್ಕಳು, ಅದು ಒಳ್ಳೆ ಕಾರ್ಯಕ್ರಮ, ಅದು ಅಲ್ಲಿಗೆ ಹೋಗಿ ಬರಲಿ, ಅಲ್ಲಿ ಹೋಗಿ ಬರೋಕ್ಕೆ ಅವ್ರಿಗೇನು ಒಂದು ಬಸ್ ಆಗುತ್ತೆ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಅದೇ ಒಂದು ಮಾತಿನಂತೆ ನೀವು ಏನು ಮೂಡುಬಿದ್ರೆಗೆ ಹೋಗಿ ಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸಮಾಜ ಸೇವಕರು ಮುಂದೆ ಈ ಮುಳಬಾಗಲು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ MLA ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಮುಂದಿನ ಅವರ ಒಂದು ಚುನಾವಣೆಯಲ್ಲಿ ತಮ್ಮೆಲ್ಲರ ತಮ್ಮ ಕುಟುಂಬಗಳ ತಮ್ಮ ಆತ್ಮೀಯರ ಒಂದು ಸಹಕಾರ ನೀಡಿ ಅವರ ಗೆಲುವಿನಲ್ಲಿ ನೀವೆಲ್ಲರೂ ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತೀರಾ ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ಮೋಹನ್ ರೆಡ್ಡಿ ಸರ್ ಅವರಿಗೆ ತನ್ನ ನನ್ನ ಪರವಾಗಿ ಒಂದು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಮುಳಬಾಗಲು ಕ್ಷೇತ್ರದ ಮುಳಬಾಗಲು ಗ್ರಾಮದಲ್ಲಿ ಮುಳಬಾಗಲು ಎಲ್ಲ ಕರ್ನಾಟಕ ಕಾಲೇಜಿನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಏನು ಮೂಡುಬಿದಿರೆಯಲ್ಲಿ ನಡೀತಕ್ಕಂಥ ರಾಷ್ಟ್ರೀಯ ಕಲ್ಚರ್ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೋಗ್ತಿದ್ದಾರೆ, ಅವರಿಗೆ ಮೊದಲಿಗೆ ಶುಭಾಶಯ ಕೊಡ್ತೇನೆ. ಏನು ನಮ್ಮ ಮುಳಬಾಗಲು ಕ್ಷೇತ್ರದಲ್ಲಿ ಬಹಳ ಹಿಂದುಳಿದಂಥ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಹೆಣ್ಣುಮಕ್ಕಳು ಮತ್ತು ಕಾಲೇಜಿನ ಯುವಕರಿಗೆ ಏನು ಈ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಸ್ಕೂಲಿಂದ ಒಂದು 50 ಜನ ಮಕ್ಕಳು ಹೊರಡ್ತಾ ಇದ್ದೀರಿ. ಅವರು ಹಾಗೆ ಅವ್ರಿಗೆ ಒಂದು ಬಸ್ಸಿನ ವ್ಯವಸ್ಥೆ ಬೇಕು ಅಂತ ನಮ್ಮ ಸಾರ್ ಅವರು ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ನಾವು ಒಪ್ಕೊಂಡು ಅವರಿಗೆ ಬಸ್ಸನ್ನು ಮಾಡಿಕೊಟ್ಟಿರ್ತೀವಿ. ಮೊದಲಿಗೆ ಈ ಮುಳಬಾಗಲು ಕ್ಷೇತ್ರಕ್ಕೆ ಒಂದು ಕೀರ್ತಿಯನ್ನು ತರೋವಂಥ ಕೆಲಸವನ್ನು ಈ ಕಾಲೇಜ್ ಮಕ್ಕಳು ತರಲಿ ಅಂತ ಅವರಲ್ಲಿ ಆ ದೇವರಲ್ಲಿ ನಾನು ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾಕಂದರೆ ಇವತ್ತು ಏನು ಈ ಮುಳಬಾಗಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾರ್ಯಕ್ರಮಕ್ಕೆ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಅಂದರೆ ಅದು ತುಂಬ ಸಂತೋಷ. ಇವತ್ತು ಏನು ನಮ್ಮ ಹಳ್ಳಿ ಗ್ರಾಮೀಣ ಭಾಗದ ಮಕ್ಕಳೆಲ್ಲನೂ ಪ್ರಥಮ ದರ್ಜೆ ಕಾಲೇಜ್ ಏನು ಸರ್ಕಾರಿ ಕಾಲೇಜಿನಲ್ಲಿ ಓದ್ತಕ್ಕಂಥ ಮಕ್ಕಳು ಇವತ್ತು ಮೂಡುಬಿದಿರೆಯಲ್ಲಿ ಹೋಗಿ ಅಲ್ಲಿ ಕಾಂಪಿಟೇಷನಲ್ಲಿ ಪಾಲ್ಗೊಂಡು ಅಲ್ಲಿ ಪ್ರಶಸ್ತಿ ತರಲಿ ಮತ್ತು ನಮ್ಮ ಮುಳಬಾಗಲ ಗೌರವವನ್ನು ಎತ್ತಿಡಿಲಿ ಅಂತ ರಾಷ್ಟ್ರ ಮಟ್ಟದಲ್ಲಿ ಎತ್ತಿಡಿಲಿ ಅಂತ ಅವರಿಗೆ ಆ ದೇವರಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಮುಂದಿನ ದಿನ ಏನು ಆ ಕಾಲೇಜಿನ ಅಭಿವೃದ್ಧಿಯಾಗಲಿ ಮುಂದಿನ ದಿನ ಈ ಕಾಲೇಜ್ಗೆ ಗ್ರಾಮೀಣ ಮಕ್ಕಳಿಗೆ ಏನು ಮಾಡಬೇಕು ಆ ಸೇವೆ ಮಾಡೋದಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಮುಖ್ಯಮಂತ್ರಿ ಆವಾಸದಲ್ಲಿ ಅಲ್ಲಿ ಏನು ನಮ್ಮ ಗ್ರಾಮೀಣದ ಹೆಣ್ಮಕ್ಳು ಹೋಗಿ ಅಲ್ಲಿ ಮಾಡಬೇಕಂದ್ರೆ ತುಂಬ ಕಷ್ಟ. ಯಾಕಂದರೆ ಅವರೆಲ್ಲರೂ ಕೆಲವೆಲ್ಲರೂ ಐಪೋಯ್ ಕಾಲೇಜ್ಗಳಿಂದ ಬಂದಿರ್ತಾರೆ. ನಮ್ಮ ಗ್ರಾಮೀಣ ಭಾಗದವರು ಸರ್ಕಾರಿ ಕಾಲೇಜಿನಲ್ಲಿ ಓದಿದಂಥ ಮಕ್ಕಳು 50 ಜನ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಸಾಂಸ್ಕೃತಿಕ ಕಲ್ಚರಲ್ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ ಅಂದರೆ
ಈ ತುಂಬಾನೇ ಗೌರವ ಆಗ್ತಾ ಇದೆ ನಮ್ಗೆ. ಯಾಕಂದ್ರೆ ಈ ಹಳ್ಳಿ ಭಾಗದಿಂದ ಒಂದು ಡೆಲ್ಲಿ ಭಾಗಕ್ಕೆ ಹೋಗಿ ನಮ್ಮ ಮುಳುಬಾಗಿಲ ಕೀರ್ತಿ ಪತಾಕೆಯನ್ನ ತರಲಿ ಅಂತ ಅವ್ರಿಗೆ ಆ ದೇವರು ಆಶೀರ್ವಾದ ಇರಲಿ. ಮುಂದಿನ ದಿನ ನಮ್ಮ ಎಲ್ಲರ ಸಹಕಾರ ಅವ್ರಿಗೆ ಇರ್ತದೆ. ಮುಂದಿನ ದಿನ ಇನ್ನೂ ಅಭಿವೃದ್ಧಿ ಮಾಡೋಣ, ಒಳ್ಳೆ ಕಾಲೇಜಿಗೆ ಕೀರ್ತಿ ತರಲಿ, ಆ ಕಾಲೇಜ್ಗೆ ಕೀರ್ತಿ ತರದೆ ಮತ್ತೆ ನಮ್ಮ ಮುಳುಬಾಗಿಲಿಗೆ ಎಲ್ಲಾನು ಕೀರ್ತಿ ತರಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ದೇಶ. ದಿನಾಂಕ 21/12/2022 27/12/2022 ಏಳು ದಿನಗಳ ಕಾಲ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯಲ್ಲಿ ನಡೀತಾ ಇದೆ. ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 50,000 ಹೆಚ್ಚಿನ ವಿದ್ಯಾರ್ಥಿಗಳು ಅಲ್ಲಿ ಸೇರ್ತಾ ಇದ್ದಾರೆ. ಅದೊಂದು ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ. ಅದು ಒಂದು ಜಾಂಬೂರಿ ಅಂತಂದ್ರೆ ಮಕ್ಕಳ ಕಲಿಕೆಗಾಗಿ ಅದು ಆಯೋಜನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಸಾಹಸ ಕಾರ್ಯಕ್ರಮಗಳು, ವಸ್ತು ಪ್ರದರ್ಶನಗಳು ಮತ್ತೆ ಕಲಾ ಪ್ರದರ್ಶನಗಳು ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ನಡೀತವೆ. ಸಾಂಸ್ಕೃತಿಕ ವಿನಿಮಯ ಅಲ್ಲಿ ಆಗ್ತದೆ. ಮತ್ತೆ ಫುಡ್ ಮೇಲ, ಅಗ್ರಿಕಲ್ಚರ್ ಮೇಲ, ಸೈನ್ಸ್ ಮೇಲ, ಬುಕ್ಸ್ ಮೇಲ ಅಂತ ಹೇಳ್ಬಿಟ್ಟು ಎಲ್ಲ ವಸ್ತು ಪ್ರದರ್ಶನಗಳು ಇದೆ. ಅದರ ಜೊತೆಗೆ ವಿವಿಧ ರೀತಿ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥವರ ಸಾಂಸ್ಕೃತಿಕ ವಿನಿಮಯ ಎಂತಕ್ಕಂಥದ್ದು ಅಲ್ಲಿ ಪ್ರದರ್ಶನ ಆಗ್ತದೆ. ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಸಹ ಅಲ್ಲಿ ಎಕ್ಸಿಬಿಷನ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಲು ತಾಲೂಕಿನಿಂದ ಸುಮಾರು 50 ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ತಾಲೂಕಿನಲ್ಲಿ ಬೇರೆ ಉಪಾಧ್ಯಾಯರು, ಉಪನ್ಯಾಸಕರು ಎಲ್ಲ ಸೇರಿಕೊಂಡು 50 ಇದ್ದಾರೆ. ಎಲ್ಲರಿಗೂ ಸಹ ಹೋಗಿ ಬರೋದಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಬಿಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜ ಸೇವಕರಾದಂತಹ ಶ್ರೀ ಶಂಭಯ್ಯ ಸರ್ ಅವರು. ಅವರಿಗೆ ಮೊದಲಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶದಿಂದ ಬಡ ಜನರೇ ಇಲ್ಲಿ ಹೆಚ್ಚಿಗೆ ಇರ್ತಕ್ಕಂತಹ ಈ ಒಂದು ಮುಳುಬಾಗಲು ತಾಲೂಕಿನಲ್ಲಿ ಈ ರೀತಿಯ ಸಮಾಜ ಸೇವೆ ಎಂತಕ್ಕಂಥದ್ದು ನಿಜವಾಗ್ಲೂ ಸಹ ನಮ್ಮೆಲ್ಲರ ಅದೃಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಹೋಗಿ ಬರ್ತಕ್ಕಂತಹ ಒಂದು ಬಸ್ಸಿನ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟು ಅವರು ಮುಂದೆ ಸದಾಕಾಲ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ನೀಡಿರ್ತಾರೆ. ಅವರು ದೇವರು ಒಳ್ಳೇದು ಮಾಡಲಿ ಅವರಿಗೆ, ಅವರ ಒಂದು ಮುಂದಿನ ಇದೇ ರೀತಿ ಸಮಾಜ ಕಾರ್ಯಗಳು ಮುಂದುವರಿಲಿ, ಅವರ ಹಿಂದೆ ಎಲ್ಲ ಇಡೀ ವಿದ್ಯಾರ್ಥಿ ವರ್ಗ ಇರ್ತದೆ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಹೋಗಿ ಹೋಗಿ ಅವಕಾಶ ಮಾಡಿಕೊಡಿ ಹೆಣ್ಮಕ್ಳಿಗೂ. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮೊಬೈಲ್ ಬಿಡಿ. ನಿಮ್ಮ ಕಾಲೇಜ್ ನಾವು ಪ್ರಥಮ ದರ್ಜೆ ಕಾಲೇಜಿಂದ ಬಂದಿದ್ದೀವಿ. ನಮ್ಮ ಶಂಭಯ್ಯ ಸರ್ ಅವ್ರಿಗೆ ಹೃದಯಪೂರ್ವಕ ವಂದನೆಗಳು. ಹಾಗಾಗಿ ನೀವೆಲ್ಲ ಪ್ರೌಢ ವ್ಯವಸ್ಥೆ ಮಕ್ಕಳು, ಮುಂದೆ ಅವರು ಎಲೆಕ್ಷನ್ಗೆ 100% ನಿಂತ್ಕೊಳ್ತಾರೆ ಕಾಂಗ್ರೆಸ್ ಅಲ್ಲಿ.
ನಿಮ್ಮೆಲ್ಲರ ಒಂದು ತುಂಬು ಸಹಕಾರ ಅವ್ರು ನೀಡಬೇಕಾಗುತ್ತೆ, ಬರೀ ನೀವೇ ಅಲ್ಲ. ಯಾಕಂದ್ರೆ ವಿದ್ಯಾರ್ಥಿ ಶಕ್ತಿ ಎಷ್ಟು ದೊಡ್ಡದು ಅಂತಂದ್ರೆ ಒಬ್ಬೊಬ್ರು ಸುಮಾರು ಓಟ್ಗಳನ್ನ ಪರಿವರ್ತಿಸತಕ್ಕಂತ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಅಲ್ವಾ? ಹಾಗಾಗಿ ಸೊ ದಯವಿಟ್ಟು ಅಣ್ಣ ಮುಂದೆ ಎಲೆಕ್ಷನ್ ನಿಂತ್ಕೊಳ್ತಾರೆ, ನಿಮ್ಮೆಲ್ಲರ ನಿಮ್ಮ ನಿಮ್ಮ ಬಂಧುಗಳು ನಿಮ್ಮ ಫ್ರೆಂಡ್ಸ್ ಅವರೆಲ್ಲರ ಸಹಕಾರ ಕೊಟ್ಟು ಅವರ ಏನು ಎಮ್ ಎಲ್ ಎ ಗೆಲುವಿನಲ್ಲಿ ನಮ್ಮ ಪ್ರಥಮ ದರ್ಜೆ ಕಾಲೇಜಿನ ಮಕ್ಕಳ ಒಂದು ಸಹಕಾರ ಜಾಸ್ತಿ ಇರಬೇಕು. ನೋಡಿ, ಅವ್ರಿಗೆ ವಿದ್ಯಾಭ್ಯಾಸದ ಕಡೆ ಬಹಳ ಒಂದು ಕಾನ್ಸಂಟ್ರೇಷನ್ ಇದೆ. ಅವ್ರೇನಾದ್ರು ಮುಂದೆ ಎಮ್ ಎಲ್ ಎ ಆದ್ರೆ ದೇವರನ್ನ ಹೇಳ್ತಾ ಇದ್ರೆ ನಮ್ಮ ಮುಳ್ಬಾಗಲು ಪ್ರಥಮ ದರ್ಜೆ ಕಾಲೇಜ್ ನಾನು ಅಲ್ಲೇ ಓದಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮಾದರಿ ಆಗುತ್ತೆ, ಇಡೀ ರಾಜ್ಯದಲ್ಲಿ ಮಾದರಿ. ಅಷ್ಟು ಒಂದು ಬದ್ಧತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಸೊ ಅವ್ರು ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ, ನಿಮ್ಗೆ ಸಹಕಾರ ಮಾಡ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಅವ್ರಿಗೆ ಇರಬೇಕು ಅಂತ ನಿಮ್ಮಲ್ಲಿ ಒಂದು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ.